ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ವಾರದಿಂದ ವಾರಕ್ಕೆ ಅಷ್ಟೊಂದು ಬದಲಾವಣೆ ಏನಾದರೂ ಆಗತ್ತಾ ಅನ್ನುವಂತಹ ಅನುಮಾನ ಕೂಡ ಕೆಲವೊಮ್ಮೆ ಬರುತ್ತೆ. ಆದರೆ ಪ್ರತಿನಿತ್ಯದಲ್ಲಿಯೂ ಕೂಡ ಚಂದ್ರನ ಒಂದು ಪ್ರತಿನಿತ್ಯದಲ್ಲಿ ಅವನು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅಲ್ವಾ. ಹಾಗಾಗಿ ಜೀವನದಲ್ಲಿ ಕೂಡ ನಾವು ಅನೇಕ ಬದಲಾವಣೆಗಳನ್ನು ಕಾಣ್ತೀವಿ. ಅದರಿಂದಾಗಿ ಪ್ರತಿ ವಾರದಲ್ಲಿಯೂ ಕೂಡ ಈ ವಾರದಲ್ಲಿ ಇದ್ದಂತೆ ಮುಂದಿನ ವಾರ ಇಲ್ಲ, ಮತ್ತು ಹಿಂದಿನ ವಾರ ಇದ್ದಂತೆ ಈ ವಾರ ಇಲ್ಲ. ಹಾಗಾದರೆ ಅಂತಹ ಬದಲಾವಣೆಗಳು ಏನಿದೆ ಅನ್ನೋದನ್ನು ಇದೇ ತಿಂಗಳ ಅಂದರೆ ಡಿಸೆಂಬರ್ 9 ತಾರೀಕಿನಿಂದ 15 ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳಲ್ಲಿ ಇರಬಹುದಾದ ಶುಭ ಅಶುಭ ಫಲಗಳೇನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಮಾನಸಿಕ ಒತ್ತಡದಿಂದ ಇರತಕ್ಕಂತಹ ವಾರವಾಗಿರುತ್ತೆ. ಕ್ಷುಲ್ಲಕ ಕಾರಣಗಳಿಂದಾಗಿ ಕುಟುಂಬದ ಸದಸ್ಯರಲ್ಲಿ ಏನೋ ಒಂದು ರೀತಿಯ ಮನೆಯಲ್ಲಿ ಬಿರುಗಾಳಿ ಏಳುವಂತೆ ಇದೆ. ಅದರಿಂದಾಗಿ ಅಶಾಂತಿಗಳು ಮನೆಯಲ್ಲಿ ಉಂಟಾಗ್ತಕ್ಕಂತಹ ವಾತಾವರಣ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಯಾಗುತ್ತೆ. ನೀವು ಹೆಚ್ಚಿನ ತಾಳ್ಮೆಯನ್ನು ವಹಿಸಿದರೆ ಆಗ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮತ್ತು ಯಾರೆಲ್ಲ ಈ ಸರ್ಕಾರಿ ನೌಕರರಿರಬಹುದು ಅಥವಾ ಯಾವುದೇ ರೀತಿಯ ಉದ್ಯಮಗಳಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಸ್ಥಾನಪಲ್ಲಟ ಆಗುವಂಥದ್ದು ಅಥವಾ ವರ್ಗಾವಣೆ ಆಗುವಂಥದ್ದು, ಈ ರೀತಿಯ ಅವಕಾಶಗಳು ಕೂಡ ಈ ವಾರದಲ್ಲಿ ಕಂಡುಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಯಾವುದೇ ವರ್ಗದ ಕೆಲಸವನ್ನು ಮಾಡೋರಾದರೂ ಕೂಡ ಇರುವ ಜಾಗದಿಂದ ಯಾವುದಾದರೂ ರೀತಿಯಲ್ಲಿ ಸ್ಥಾನಪಲ್ಲಟ ಆಗಬಹುದಾದಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ ನಿಮಗೆ ಆದಾಯದಲ್ಲಿ ಏನೂ ಕೊರತೆ ಇಲ್ಲ, ತೊಂದರೆ ಇಲ್ಲ, ಎಲ್ಲವೂ ಕೂಡ ಸರಾಗವಾಗಿಯೇ ಇರುತ್ತೆ. ವ್ಯವಹಾರಗಳೆಲ್ಲವೂ ಕೂಡ ಚೆನ್ನಾಗಿ ನಡೆಯುವಂತಹ ಲಕ್ಷಣಗಳಿದೆ. ಆದರೆ ಖರ್ಚಿನ ಭಾಗ ಸ್ವಲ್ಪ ಹೆಚ್ಚಿನ ಒಂದು ದಾರಿಯನ್ನು ತೋರಿಸುವಂತಹ ಲಕ್ಷಣಗಳಿರುವಂಥದ್ದು. ಮತ್ತು ಕೌಟುಂಬಿಕವಾಗಿ ನೀವು ಸ್ವಲ್ಪ ಒಂದು ರೀತಿಯ ಹೆಚ್ಚಿನ ಮಾತುಕತೆ ಆಡದಿರ, ಸ್ವಲ್ಪ ಸಮಾಧಾನದಿಂದ ವರ್ತಿಸಿದ್ದೆ ಆದರೆ ವಾರವನ್ನು ಸರಿಯಾಗಿ ನೀವು ನೋಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದೆಲ್ಲಕ್ಕೂ ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಈ ವಾರದಲ್ಲಿ ಮಾಡುವುದು ಬಹಳ ಕ್ಷೇಮ. ವೃಷಭ ರಾಶಿಯವರಿಗೆ ಯಾವುದೋ ಕಾಲದಲ್ಲಿ ಯಾರ ಜೊತೆಯಲ್ಲೋ ಏನೋ ಜಿದ್ದೋ ಏನೋ ಶತ್ರುತ್ವವೋ ಏನೋ ಇರುತ್ತೆ. ಆ ಶತ್ರುತ್ವಗಳು ಜಿದ್ದಾಜಿದ್ದಿ ಇದ್ದದ್ದು ಎಲ್ಲವೂ ಕೂಡ ಈ ವಾರದಲ್ಲಿ ಒಂದು ರೀತಿಯ ಒಂದು ಸುಖಾಂತ್ಯವನ್ನು ಕಾಣುವಂತಹ ವಾರ ಇದಾಗತ್ತೆ. ಆ ವೈಷಮ್ಯವೆಲ್ಲವೂ ಕೂಡ ನಿಮ್ಮಿಂದ ದೂರವಾಗಿ ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂತಹ ವಾರ ಇದಾಗಿದೆ. ಹಾಗಾಗಿ ಹಿಂದಿನ ಶತ್ರುತ್ವವನ್ನು ಮರೆತು ಬಿಡಿ, ಈಗೆಲ್ಲವೂ ಕೂಡ ಸರಿ ಹೋಗುವ ಕಾಲ ಬಂದಿದೆ. ಹಾಗಾಗಿ ಎಲ್ಲರ ಜೊತೆಯಲ್ಲೂ ಕೂಡ ಸಹಕಾರ ಸಮಾಧಾನದಿಂದ ಇದ್ದಾಗ ಮಾತ್ರ ಜೀವನದಲ್ಲಿ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ. ಅದು ನಿಮಗೆ ಈ ವಾರದಲ್ಲಿ ಲಭಿಸುವಂತಹ ಯೋಗ ನಿಮ್ಮ ಪಾಲಿಗಿದೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡುವಂಥದ್ದಿರಬಹುದು ಅಥವಾ ಸ್ವಂತಕ್ಕಾಗಿ ನೀವು ಭೂಮಿಯನ್ನೇನಾದರೂ ಕೂಡ ಕೊಂಡುಕೊಳ್ಳಬೇಕು, ಕ್ರಯ ವಿಕ್ರಯಗಳನ್ನು ಮಾಡುವಂತಹ ಯಾವುದಾದರೂ ವಹಿವಾಟು ಮಾಡಬೇಕು ಅಂತಂದರೆ ಅಥವಾ ನೀವು ಕೊಂಡುಕೊಳ್ಬೇಕು ಅಂತಂದರೆ ಇದು ಸಕಾಲವಾಗಿದೆ. ಹಾಗಾಗಿ ಪ್ರಯತ್ನವನ್ನು ಮಾಡಿ ಇದು ಚೆನ್ನಾಗಿ ನಡೆಯುತ್ತೆ. ವ್ಯಾವಹಾರಿಕವಾಗಿ ಕ್ರಯ ವಿಕ್ರಯ ಮಾಡುವವರಿಗೆ ಕೂಡ ಈ ವಾರ ಲಾಭ ದುಪ್ಪಟ್ಟು ಆಗುವಂತಹ ಲಕ್ಷಣ ಇದೆ. ಅಥವಾ ಹೊಸ ಹೊಸ ವ್ಯಾಪಾರ ನಿಮಗೆ ಸಿಕ್ಕುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಲಾಭ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಇನ್ನು ಈ ವಾಹನಗಳಲ್ಲಿ ಅಂದರೆ ಈ ಟ್ಯಾಕ್ಸಿ ಓಡಿಸುವಂಥವ್ರು ಇರಬಹುದು, ಆಟೋ ರಿಕ್ಷಾ ಡ್ರೈವರ್ಗಳಿರ್ಬೋದು, ಈ ತರಹ ವಾಹನ ಚಾಲಕರಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಹೊರತುಪಡಿಸಿದರೆ ಅವರಿಗೆ ಆದಾಯದಲ್ಲಿ ಹೆಚ್ಚಳವಿರುತ್ತೆ. ಆದರೆ ಮಾರ್ಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಲಕ್ಷಣ ಇರೋದರಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇಷ್ಟನ್ನು ಮಾಡಿಕೊಂಡ್ರೆ ನೀವು ಸ್ವಲ್ಪ ಈ ವಾರದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಎಲ್ಲವೂ ಸಾಧ್ಯತೆ ಇದೆ. ರಾಘವೇಂದ್ರ ಸ್ವಾಮಿಗೆ ಒಂದು ಸ್ವಲ್ಪ ಪ್ರದಕ್ಷಿಣೆಯನ್ನು ಮಾಡೋದನ್ನು ಈ ವಾರದಲ್ಲಿ ಮಾಡಿಕೊಂಡಿದ್ದೆ ಆದರೆ ಸಮಸ್ಯೆಗಳೆಲ್ಲವೂ ಕೂಡ ಸುಖಾಂತ್ಯವಾಗತ್ತೆ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಶುಭ ಲಕ್ಷಣಗಳು ಕಂಡು ಬರ್ತಕ್ಕಂತಹ ವಾರ. ಯಾವುದೋ ಒಂದು ಶುಭ ಕಾರ್ಯಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇರ್ತೀರಾ ಈ ರಾಶಿಯವರು, ಅವರಿಗೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಸಂಭ್ರಮದ ವಾತಾವರಣ, ಸಡಗರದ ವಾತಾವರಣ ಕೂಡ ಇರುವಂತಹ ಲಕ್ಷಣಗಳಿದೆ.
ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಒಂದು ರೀತಿಯ ಒಳ್ಳೆಯ ಸಹಕಾರಗಳು ಅಥವಾ ಸಹಾಯ ಹಸ್ತ ಎಲ್ಲವೂ ಸಿಕ್ಕಿ ನಿಮ್ಮ ವಿದ್ಯಾರ್ಜನೆ ತುಂಬ ಚೆನ್ನಾಗಿ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ನೀವು ಯಾವುದಾದರೂ ಪ್ರವಾಸವನ್ನು ಕೈಗೊಳ್ಳುವಂಥದ್ದು, ಮನೋರಂಜನೆಗಾಗಿ ಹೊರಗಡೆ ಹೋಗುವಂಥದ್ದು, ಈ ರೀತಿಯ ಲಕ್ಷಣಗಳು ಇದೆ. ಆದರೆ ನೀವು ಹೊರಗಡೆ ಹೋದಾಗ ಯಾರಾದರೂ ಆಗಂತುಕರ ಜೊತೆಯಲ್ಲಿ ಯಾವುದೇ ರೀತಿ ವ್ಯವಹಾರವನ್ನು ಕೂಡ ಮಾಡೋದು ಬೇಡ. ಅದರಿಂದಾಗಿ ಮೋಸದ ಜಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇರುತ್ತೆ. ನಿಮ್ಮ ಪ್ರವಾಸ ಎಷ್ಟೋ ಅಷ್ಟನ್ನೇ ಮಾಡಿಕೊಂಡು ವಾಪಸ್ ಬಂದರೆ ಸರ್ವಕ್ಷೇಮ. ಆದಾಯದಲ್ಲಿ ಹೆಚ್ಚಳವೂ ಕಂಡುಬರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಒಂದು ಹಣದ ಆಗಮನ ಜಾಸ್ತಿ ಆಗುವಂತಹ ಲಕ್ಷಣಗಳಿದೆ. ಆದರೆ ಈ ಕಾರ್ಖಾನೆಯ ಮಾಲೀಕರಿಗೆ ಮಾತ್ರ ತಮ್ಮ ಕಾರ್ಮಿಕರ ಕಡೆಯಿಂದ ಸಣ್ಣ ಪುಟ್ಟ ಕಿರುಕುಳಗಳು ಬರತಕ್ಕಂತಹ ಲಕ್ಷಣ ಇದೆ. ಆ ನಿಟ್ಟಿನಲ್ಲಿ ಆ ಭಾಗದ ವರ್ಗದ ಜನ ಸ್ವಲ್ಪ ಅದರ ಕಡೆ ಗಮನ ಕೊಟ್ಟರೆ ಸಾಕು. ಕಟಕರಾಶಿ, ಕಟಕರಾಶಿಯವರಿಗೆ ಬಹಳ ತೃಪ್ತಿದಾಯಕವಾಗಿರ್ತಕ್ಕಂತಹ ವಾರವಾಗಿದೆ. ಎಲ್ಲ ವ್ಯವಹಾರವೂ ಕೂಡ ಚೆನ್ನಾಗಿ ನಡೆಯುವಂತಹ ವಾರವಾಗಿದೆ. ಜೊತೆಗೆ ಯಾವುದೇ ಇನ್ಕ್ರಿಮೆಂಟ್ ಬರಬೇಕಾಗಿದ್ದು ನಿಂತು ಹೋಗಿರೋರು ಯಾರು ಇದ್ದರೆ ಅಂಥವರು ಪ್ರಸನ್ನ ಪ್ರಯತ್ನ ಮಾಡಿದರೆ ಸಾಕು, ಎಲ್ಲವೂ ಕೂಡ ಸುಲಲಿತವಾಗಿ ನಿಮ್ಮ ಕೈ ಸೇರುವಂತಹ ಲಕ್ಷಣ ಇದೆ. ಹಾಗಾಗಿ ವ್ಯಾಪಾರ ವ್ಯವಹಾರದವರಿರ್ಬೋದು, ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಲಾಭಾಂಶ ಜಾಸ್ತಿಯಾಗಿ ಬರುವಂತಹ ಲಕ್ಷಣಗಳು ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ಯಾರಾದರೂ ಕೂಡ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಿದ್ದಾದರೆ ಈ ವಾರದಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವಂತಹ ಎಲ್ಲ ಯೋಗವು ಕಂಡುಬರ್ತಾ ಇರತಕ್ಕಂಥದ್ದು. ವಿಮಾನಯಾನ ಮಾಡುವ ಎಲ್ಲ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಇರುವಂತೆ ಇರತಕ್ಕಂಥದ್ದು. ಹಾಗಾಗಿ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ತಂದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ, ತಂದೆಯ ಮುಖಾಂತರ ಯಾವುದಾದರೂ ಒಳ್ಳೆಯ ಉದ್ಯಮಕ್ಕೆ ನೀವು ಕೈ ಹಾಕುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅಥವಾ ಅವರ ಉದ್ಯೋಗದಲ್ಲಿಯೇ ನೀವು ಸೇರ್ಪಡೆಯಾಗಬಹುದು, ಅಥವಾ ಅವರ ಮುಖಾಂತರ ಯಾವುದಾದರೂ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡುವಂತಹ ಲಕ್ಷಣಗಳು ಕಂಡುಬರುವಂಥದ್ದು. ಯಾವುದಾದರೂ ಹೊಸದಾಗಿ ಆಫೀಸ್ ಅಥವಾ ಕಚೇರಿಗಳನ್ನು ತೆರೆಯುವಂಥದ್ದು ಅಥವಾ ಹೊಸ ಉದ್ದಿಮೆಯನ್ನು ಪ್ರಾರಂಭ ಮಾಡುವಂಥದ್ದು, ಈ ರೀತಿಯೆಲ್ಲ ಉತ್ತಮವಾದಂತಹ ಫಲ ನಿಮ್ಮ ಭಾಗಕ್ಕೆ ಸಿಕ್ಕುವಂಥ ಇದೆ. ಇನ್ನು ನಿರುದ್ಯೋಗಿಗಳು ಯಾರಾದರೂ ಇದ್ದರೆ ಈಗ ನೀವು ಪ್ರಯತ್ನವನ್ನು ಮಾಡಿ, ನಿಮಗೆ ಉತ್ತಮವಾದಂತಹ ಜಾಗದಲ್ಲಿ ಕೆಲಸಗಳು ಸಿಕ್ಕುವಂತಹ ಲಕ್ಷಣ ಕೂಡ ಇರತಕ್ಕಂಥದ್ದಾಗಿದೆ. ಆದರೆ ಏನಪ್ಪ ಅಂದರೆ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಹೂಡಿಕೆಯನ್ನು ಮಾಡೋದಕ್ಕೆ ಇದು ಸಕಾಲವಲ್ಲ. ಹೂಡಿಕೆಯನ್ನು ನೀವು ಈಗ ಮಾಡಿದರೆ ಸ್ವಲ್ಪ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಇರುತ್ತೆ. ಹಾಗಾಗಿ ಹೂಡಿಕೆಯನ್ನು ಮಾಡೋದು ಬೇಡ, ಪಾಲುದಾರಿಕೆಗೆ ಸಹಿಯನ್ನು ಮಾಡೋದು ಬೇಡ. ಯಾರು ಸಿಂಹರಾಶಿಯವರು ಇರ್ತೀರಿ, ನೀವು ಪಾಲುದಾರಿಕೆಗೆ ಏನಾದರೂ ಸಹಿ ಮಾಡಿದ್ದೇ ಆದರೆ ಸಂಕಷ್ಟವನ್ನು ನೀವಾಗಿಯೇ ಎದುರಾಕೊಳ್ತೀರಾ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಜಾಗ್ರತೆಯನ್ನು ವಹಿಸಿ ಅಷ್ಟು ಮಾಡಿದರೆ ಸಾಕು. ಸ್ವಲ್ಪ ಬೆಲ್ಲ ಮತ್ತು ನೀವು ಉಪ್ಪನ್ನು ದಕ್ಷಿಣೆ ಸಹಿತವಾಗಿ ಯಾರಿಗಾದರೂ ದಾನವಾಗಿ ಕೊಟ್ಟರೆ ಸರ್ವಕ್ಷೇಮವಾಗುವಂಥದ್ದು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಸ್ವಲ್ಪ ಶೀತ, ನೆಗಡಿ, ಕೆಮ್ಮು, ಜ್ವರ ಈ ರೀತಿಯೆಲ್ಲ ಈ ವಾರದಲ್ಲಿ ಬಾಧಿಸುವಂತಹ ಒಂದು ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನೀವು ಅದಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ನೀವು ಯಾವ ಒಂದು ಹೊಸದಾದ ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕು ಅಂತ ಯಾರಾದರೂ ಕೂಡ ಬಹಳ ದಿವಸದಿಂದ ಕನ್ಯಾರಾಶಿಯವರು ಪ್ರಯತ್ನ ಪಡ್ತಾ ಇದ್ದರೆ ಈ ವಾರದಲ್ಲಿ ಅದು ಸಫಲವಾಗತ್ತೆ. ಮತ್ತು ನೀವು ಮಾಡ್ತಾ ಇರತಕ್ಕಂತಹ ಕ್ಷೇತ್ರದಲ್ಲಿಯೇ ಕೂಡ ಹೆಚ್ಚಿನ ಒಂದು ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಜಾಸ್ತಿಯಾಗುವಂತೆ ಇದೆ. ಸರಕುಗಳು ಕೂಡ ಜಾಸ್ತಿಯಾಗಿ ನಿಮ್ಮ ಕೈ ಸೇರುತ್ತೆ. ಅದು ಎಲ್ಲವೂ ಕೂಡ ವ್ಯಾಪಾರವು ಸುಲಲಿತವಾಗಿ ಆಗುವಂತಹ ಯೋಗ ನಿಮ್ಮ ಪಾಲಿಗಿದೆ. ಮನೆಯಲ್ಲಿ ಸ್ವಲ್ಪ ಆಸ್ತಿ ವಿಚಾರವಾಗಿ ತಂದೆ ಮಕ್ಕಳ ಜೊತೆಯಲ್ಲಿ ಮಾತುಕತೆಗಳಾಗುವಂತಹ ಲಕ್ಷಣವೂ ಇದೆ. ಆದರೆ ಅದರಲ್ಲಿ ಜಯ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಕನ್ಯಾರಾಶಿಯವರಿಗೆ ಉತ್ತಮ ಫಲವನ್ನು ಕೊಡ್ತಕ್ಕಂತಹ ವಾರವಾಗಿದೆ. ಆದರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ. ಇಲ್ಲ ಅಂತಂದರೆ ಯಾವುದೋ ಮಾತಿಗೆ ಬಂದು ಯಾವುದೋ ಹಳೆಯದನ್ನು ಕೆದಕೊಂಡು ನೀವು ಮನಸ್ಸನ್ನು ಕೆಡಿಸ್ಕೊಳ್ಳುವಂತಹ ಪ್ರಸಂಗಗಳು ಬರಬಹುದಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ಯಾವುದನ್ನು ಕೆದಕಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾತನಾಡಿಕೊಂಡು ನೀವು ಈ ವಾರವನ್ನು ಕುಟುಂಬಸ್ಥರ ಜೊತೆಯಲ್ಲಿ ಕಳೆದರೆ ಅಷ್ಟೇ ಸಾಕು, ಬಾಕಿದೆಲ್ಲವೂ ಕೂಡ ಚೆನ್ನಾಗಿಯೇ ಇದೆ. ತುಲಾರಾಶಿ, ತುಲಾರಾಶಿಯವರಿಗೆ
ಸ್ವಲ್ಪ ಹಿಂದಿನಿಂದ ಯಾವುದಾದರೂ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಈ ವಾರದಲ್ಲಿ ಅವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ನೀವು ಆರೋಗ್ಯವಂತರಾಗುವಂತಹ ಲಕ್ಷಣ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ನಾವು ಕಳೆದ ಎರಡು ಮೂರು ಸಂಚಿಕೆಗಳಲ್ಲಿ ಹೇಳಿದ್ವಿ ತುಲಾರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ. ನೀವು ಗಮನ ಕೊಟ್ಟಿರ್ರಿ ಬಿಟ್ಟಿರ್ರಿ, ಆದರೆ ಈ ವಾರದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗುವಂತಹ ಭಾಗ್ಯ ನಿಮ್ಮ ಪಾಲಿಗಿದೆ. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲದೇ ಇದ್ದರೆ ಏನಿದ್ರೂ ಪ್ರಯೋಜನವೇ ಇಲ್ಲ. ಆ ಭಾಗ್ಯ ನಿಮ್ಮ ಪಾಲಿಗೆ ಈ ವಾರ ಸಿಗ್ತಾ ಇದೆ. ಇದರ ಜೊತೆಗೆ ಹೊಸ ವ್ಯಕ್ತಿಯ ಒಂದು ಪರಿಚಯ ಆಗುವಂತಹ ಅವಕಾಶಗಳಿದೆ. ಅವರ ಮುಖಾಂತರ ನೀವು ಮಾಡ್ತಾ ಇರತಕ್ಕಂತಹ ಉದ್ಯೋಗ ಇರಬಹುದು, ಯಾವುದೇ ರೀತಿಯ ವ್ಯವಹಾರ ಇರಬಹುದು, ಅದು ಉನ್ನತ ಮಟ್ಟವನ್ನು ಏರುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅಥವಾ ಅಪೂರ್ಣವಾಗಿರ್ತಕ್ಕಂತಹ ಯಾವುದಾದರೂ ಕೆಲಸ ಇದ್ದರೆ ಅದು ಪೂರ್ಣಗೊಳ್ಳೋದಕ್ಕೆ ಯಾವೆಲ್ಲ ಸಹಕಾರ ಬೇಕೋ ಅದೆಲ್ಲವೂ ಕೂಡ ನಿಮಗೆ ಸಿಕ್ಕುವಂತೆ ಇರತಕ್ಕಂಥದ್ದು. ಮತ್ತು ಕುಟುಂಬದವರ ಜೊತೆಯಲ್ಲಿ ಕೂಡ ಹೊರಗಡೆಗೆ ಹೋಗಿ ಬರುವಂತಹ ಒಂದು ಯೋಗ ಅಥವಾ ಒಂದು ರೀತಿಯ ಸಂತೋಷ ಕೂಟದಲ್ಲಿ ಭಾಗವಹಿಸ್ತಕ್ಕಂಥದ್ದು, ಈ ರೀತಿಯೆಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಹಿಳೆಯರು ಯಾರೆಲ್ಲ ಇರ್ತೀರ ಈ ಒಂದು ರಾಶಿಯವರು, ಅವರು ಹೆಚ್ಚಿನ ಒಂದು ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ನಿಮಗೆ ಖುಷಿ ಕೊಡ್ತಕ್ಕಂತಹ ಒಂದು, ಅಂದರೆ ನಾವು ಏನಾದರೂ ಈ ಶಾಪಿಂಗ್ ಹೋಗೋದ್ರಿಂದ ಹೆಣ್ಮಕ್ಕಳಿಗೆ ಹೆಂಗೆ ಖುಷಿ ಸಿಕ್ಕತ್ತೋ ಆ ರೀತಿ ಖುಷಿಯ ಸಿಕ್ಕುವಂತಹ ವಾರವಾಗಿದೆ. ಹೊರಗಡೆ ಹೋಗ್ತೀರಾ, ನಿಮಗೆ ಬೇಕಾಗುವಂತಹ ಪದಾರ್ಥಗಳನ್ನು ನೀವು ಖರೀದಿ ಮಾಡ್ತೀರಾ, ಅದರಿಂದ ಸಂತಸವನ್ನು ಕೂಡ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇರತಕ್ಕಂಥದ್ದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ರೀತಿಯಲ್ಲಿ ಈ ವಾರದಲ್ಲಿ ಒಂದು ರೀತಿಯ ಉತ್ತಮವಾದ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅಂತಲೇ ಹೇಳಬೇಕಾಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಉನ್ನತ ಸ್ಥಾನಮಾನಗಳು ಲಭಿಸುವಂತಹ ಯೋಗ ನಿಮ್ಮ ಪಾಲಿಗೆ ಇರುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ನೋರಿಗೆ ಉತ್ತಮವಾದ ಸ್ಥಳವೂ ಸಿಕ್ಕತ್ತೆ. ಆ ಜಾಗದಲ್ಲಿ ಉತ್ತಮವಾದಂತಹ ಒಂದು ವ್ಯಾಪಾರ ವ್ಯವಹಾರ ಶುರು ಮಾಡೋದಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಅಥವಾ ಯಾವುದಾದ್ರೂ ಲೋನ್ ಅಪ್ಲೈ ಮಾಡಿಕೊಂಡಿದ್ರೆ ನೀವು ಬ್ಯಾಂಕ್ಗಳಿಂದ ನಿಮಗೆ ಆ ಲೋನ್ ಕೂಡ ಸ್ಯಾಂಕ್ಷನ್ ಆಗುವಂತಹ ಯೋಗ ಇರುವಂಥದ್ದು. ಮತ್ತು ಹಳೆಯ ಸಾಲ ಯಾವುದಾದರೂ ಇದ್ದರೆ ಅದನ್ನು ತೀರಿಸುವಂತಹ ಯೋಗ ಕೂಡ ಇದೆ. ಹೊಸದಾಗಿ ಬೇಕು ಅನ್ನೋರಿಗೆ ಲೋನ್ ಸಿಕ್ಕತ್ತೆ. ಆಗಲೇ ಮಾಡಿರುವಂತಹ ಋಣಭಾರ ಯಾವುದಾದ್ರೂ ಇದ್ದರೆ ಅದನ್ನು ತೀರಿಸೋದಕ್ಕೆ ಕೂಡ ನಿಮಗೆ ಒಳ್ಳೆಯ ಅವಕಾಶ ಈ ವಾರದಲ್ಲಿ ಆಗುವಂಥದ್ದು. ಇದು ಬಹಳ ಮುಖ್ಯವಾದದ್ದು. ಆ ಕೆಲಸ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿ ಆಗ್ತಕ್ಕಂತಹ ಅವಕಾಶ ಇರುವಂಥದ್ದು. ಜೊತೆಗೆ ಈ ವಿದ್ಯಾರ್ಥಿಗಳು ಯಾರಾದರೂ ಕೂಡ ಹೆಚ್ಚಿನ ಒಂದು ಅಂದರೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು ಅಂತ ಪ್ರಯತ್ನ ಪಡೋರಿಗೆ ಹಿಂದಿನ ಕೆಲವು ಪ್ರಯತ್ನಗಳಲ್ಲಿ ನೀವು ವಿಫಲರಾಗಿದ್ದಿರಿ, ಅದರಲ್ಲಿ ಈಗ ಸಫಲರಾಗುವ ಕಾಲ ನಿಮ್ಮ ಪಾಲಿಗೆ ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಅತಿ ಮುಖ್ಯವಾದಂತಹ ಕೆಲಸ ನಿಮ್ಮ ಪಾಲಿಗೆ. ಹೂಡಿಕೆಯನ್ನು ಯಾರಾದರೂ ಮಾಡಬೇಕು ಅಂತ ಇದ್ದರೆ ಅವರಿಗೆ ಇದು ಸಕಾಲವಾಗಿದೆ. ನೀವು ಇನ್ವೆಸ್ಟ್ಮೆಂಟ್ಸಲ್ಲಾದರೂ ಕೂಡ ಹೂಡಿಕೆಯನ್ನು ಮಾಡಬಹುದು, ಅಥವಾ ಯಾವುದಾದರೂ ಭೂಮಿಯನ್ನು ಖರೀದಿ ಮಾಡುವುದರ ಮುಖಾಂತರ ಕೂಡ ಹೂಡಿಕೆಯನ್ನು ಮಾಡಬಹುದು, ಅಥವಾ ಪಾಲುದಾರಿಕೆಗೆ ಹೋಗೋದಕ್ಕೆ ಕೂಡ ನೀವು ಸಹಿಯನ್ನು ಮಾಡಬಹುದು. ಇವೆಲ್ಲ ಭಾಗದಲ್ಲಿಯೂ ಕೂಡ ನಿಮಗೆ ಒಂದು ರೀತಿಯ ಒಳ್ಳೆಯ ಕಾಲ ನಿಮ್ಮ ಪಾಲಿಗೆ ಬಂದಿದೆ ಅಂತಲೇ ಹೇಳಬಹುದು. ಈ ಎಲ್ಲ ಭಾಗದಲ್ಲಿಯೂ ಕೂಡ ನಿಮಗೆ ಯಶಸ್ಸು ಸಂಪೂರ್ಣವಾಗಿ ಸಿಕ್ಕುವಂತೆ ಇದೆ. ಇನ್ನು ದೊಡ್ಡ ಮಟ್ಟದ ಅಂದರೆ ಉದ್ದಿಮೆಗಳನ್ನು ನಡೆಸ್ತಕ್ಕಂಥವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯ ನಿಮಗೆ ಅನುಕೂಲಗಳು ಹೆಚ್ಚಿಗೆ ಬರ್ತಕ್ಕಂಥದ್ದು, ವ್ಯಾಪಾರವು ಅಧಿಕ ಅಂತ ಹೆಚ್ಚಾಗಿ ಅಧಿಕವಾಗಿ ಆಗುವಂತಹ ಯೋಗ ಎಲ್ಲವೂ ಕೂಡ ನಿಮ್ಮ ಭಾಗಕ್ಕಿದೆ. ಕಾಲ ಬಂದಿದೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಧನಸ್ಸು, ಧನಸ್ಸು ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಈ ಆಸ್ತಿ ವಿವಾದ ಈ ರೀತಿಯ ವಿಚಾರ ವ್ಯವಹಾರಗಳು ಇದ್ದದ್ದೇ ಆದರೆ ನೀವು ಇದನ್ನು ಈ ವಾರದಲ್ಲಿ ಸ್ವಲ್ಪ ಸುಗಮವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಕಾಲ ಬಂದಿದೆ. ಹಿಂದೆ ಕೆಲವು ವಿವಾದಗಳಲ್ಲಿ ಇದ್ದದ್ದೆಲ್ಲವೂ ಕೂಡ ಈ ವಾರದಲ್ಲಿ ಬಗೆಹರಿಯುವಂತಹ ಅವಕಾಶ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಇನ್ನು ಈ ಕಿರುತೆರೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಕಲಾವಿದರು ಯಾರಾದರೂ ಇದ್ದರೆ ಅವರಿಗೆ ಕೂಡ ಸ್ವಲ್ಪ ಉತ್ತಮ ಅವಕಾಶಗಳು ಕೂಡ ಲಭಿಸುವಂತಹ ಯೋಗ ನಿಮ್ಮ ಪಾಲಿಗಿದೆ. ಇನ್ನು ಚಿತ್ರಕಾರರು ಅಂದರೆ ಬರವಣಿಗೆಯನ್ನು ಮಾಡ್ತಕ್ಕಂಥವ್ರು, ಕಸೂತಿ ಕೆಲಸವನ್ನು ಮಾಡುವಂಥವ್ರು, ಕುಸುರಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಈ ಥರದವರಿಗೆ ಕೂಡ ಉತ್ತಮ ಅವಕಾಶಗಳು ಬರುವಂತಹ ಕಾಲ ನಿಮ್ಮ ಪಾಲಿಗೆ ಬರ್ತಾ ಇದೆ. ಹಾಗಾಗಿ ಈ ವರ್ಗದ ಜನ ಎಲ್ಲ ಕೂಡ ಸ್ವಲ್ಪ ನೀವು ಹೆಚ್ಚಾಗಿ ಇದನ್ನು ಉಪಯೋಗಿಸ್ಕೊಂಡು ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ನಿಮಗೆ ಉತ್ತಮವಾದಂತಹ ಹೆಸರುಗಳನ್ನು ಕೂಡ ಗಳಿಸೋದಕ್ಕೆ ಅವಕಾಶ ಇದೆ, ಹಣವನ್ನು ಕೂಡ ಗಳಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು.
ಆದರೆ ಈ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮಾತ್ರ ಈ ಧನುಸು ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ, ನಿಮ್ಮ ಪರಿಶ್ರಮ ಸ್ವಲ್ಪ ಕಡಿಮೆ ಆಗುತ್ತೆ, ಆಲಸ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ವಿದ್ಯಾರ್ಜನೆಯಲ್ಲಿ ತುಂಬಾ ಹಿನ್ನಡೆ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನು ಕೊಡುವಂತಹ ವಾರವಾಗಿದೆ. ಮತ್ತು ಈ ಒಂದು ಧನಸ್ಸು ರಾಶಿಯ ಉದ್ದಿಮೆಯನ್ನು ನಡೆಸ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಏರುಪೇರುಗಳು ಆಗುವಂತಹ ಲಕ್ಷಣಗಳಿದೆ. ಆದರೆ ಅದಕ್ಕೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಸುಗಮವೂ ಆಗುವಂತೆ ಇರುತ್ತೆ, ಮತ್ತು ಹೊಸ ಸುದ್ದಿಯನ್ನು ಕೂಡ ಕೇಳುವಂತಹ ಅವಕಾಶಗಳು ಕೂಡ ಲಭಿಸುವಂತೆ ಇದೆ. ಹಾಗಾಗಿ ಧನಸ್ಸು ರಾಶಿಯವರು ಸ್ವಲ್ಪ ಆಂಜನೇಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಾ ಬನ್ನಿ, ಅದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದಾಗಿದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗ್ತಾ ಇದೆ. ಯಾರಾದರೂ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರೋರಿಗೆ ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂಥದ್ದು ಅಥವಾ ಸ್ವಲ್ಪ ಇಳಿಮುಖ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದ ವಿಚಾರಕ್ಕಾಗಿ ಕೂಡ ವಿಪರೀತವಾದಂತಹ ಹಣವನ್ನು ಖರ್ಚು ಮಾಡುವಂತಹ ಅವಕಾಶಗಳು ಕಂಡು ಬರುವಂತೆ ಇರತಕ್ಕಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಮ್ಮ ವ್ಯಾಪಾರ ಕುಂಠಿತವಾಗುವಂತಹ ಲಕ್ಷಣ ಇದ್ದು ಆದಾಯದಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಆಗುವಂತಹ ಎಲ್ಲ ಅವಕಾಶವೂ ಇರೋದರಿಂದ ಹೆಚ್ಚಿನ ನೀವು ಸರಕನ್ನು ಕೊಂಡುಕೊಳ್ಳೋದು ಬೇಡ, ಅದನ್ನು ತಂದು ಡೆಡ್ ಇನ್ವೆಸ್ಟ್ಮೆಂಟ್ ಥರ ಅಲ್ಲಿ ಇಟ್ಕೊಂಡು ವೇಸ್ಟ್ ಮಾಡೋದು ಬೇಡ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರುವಷ್ಟರಲ್ಲೇ ಜಾಣತನದಿಂದ ವ್ಯಾಪಾರ ವ್ಯವಹಾರವನ್ನು ಕುದುರಿಸಿಕೊಂಡ್ರೆ ತುಂಬ ಕ್ಷೇಮಕರವಾಗಿ ಇರತಕ್ಕಂಥದ್ದು. ಮತ್ತು ಇನ್ನು ಕೆಲವು ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಆ ಜಾಗದಲ್ಲಿ ನಿಮಗೆ ಯಾವುದೋ ಒಂದು ಬರಬೇಕಾಗಿರೋದಿರುತ್ತೆ, ಬಡ್ತಿ ಬರೋದಿರಬಹುದು ಅಥವಾ ಮತ್ತಿನ್ನೇನಾದರೂ ಕೂಡ ಹಳೆ ಇನ್ಕ್ರಿಮೆಂಟ್ ಬರೋದಿರಬಹುದು, ಅವೆಲ್ಲವೂ ಕೂಡ ಸ್ಥಗಿತವಾಗಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಾತುಕತೆಗಳು, ಮಾತಿನ ಚಕಮಕಿಗಳು ನಡೆಯುವಂತಹ ಅವಕಾಶಗಳು ಕೂಡ ಇರೋದರಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕರಾಗಿರಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾತನಾಡಿದರೆ ಕೆಲಸವನ್ನು ಕಳ್ಕೊಳ್ಳುವಂತಹ ಒಂದು ಅವಕಾಶಗಳು ಇರೋದರಿಂದ ಹೆಚ್ಚಿನ ಮಾತುಕತೆಗೆ ಅವಕಾಶ ಕೊಡಬೇಡಿ. ಇರೋದರಲ್ಲಿ ಹಾಗೆ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗಿ. ಯಾವುದೇ ಕೆಲಸವನ್ನು ಬಿಡುವಂತಹ ಕೆಲಸ ಮಾಡೋದು ಬೇಡ, ಬಿಟ್ಟರೆ ಹೊಸ ಕೆಲಸ ತಕ್ಷಣದಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಜೊತೆಗೆ ನೀವು ಸ್ವಲ್ಪ ಹೆಚ್ಚಿನ ಒಂದು ದೈವದ ಕಡೆಗೆ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರೋದ್ರಿಂದ ಯಾವುದಾದರೂ ಗುರುಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡೋದನ್ನು ಸ್ವಲ್ಪ ಪ್ರಾರಂಭ ಮಾಡಿ ಗುರುವಾರ ಕೆಲವು ಗುರುವಾರಗಳ ಕಾಲ ಯಾವುದಾದರೂ ರಾಯರ ಕ್ಷೇತ್ರ ಇರ್ಬೋದು, ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯರಿರ್ಬೋದು, ಗುರುವಿನ ಸ್ಥಳಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ, ಸಮಸ್ಯೆ ತಿಳಿಯಾಗತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಬಹಳ ಒಂದು ರೀತಿಯ ಚೆನ್ನಾಗಿ ಇರತಕ್ಕಂತಹ ಒಂದು ಅದೃಷ್ಟವಂತವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ನಿಮ್ಮ ಕೆಲಸವನ್ನು ಗಮನಿಸಿ ನಿಮಗೆ ಒಂದು ಉನ್ನತವಾದಂತಹ ಒಂದು ಸ್ಥಾನವನ್ನು ಕೊಡುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ನಿಮಗೆ ಪ್ರಶಂಸೆಗಳು ಸಿಕ್ಕುವಂತೆ ಇದೆ. ಸಿಕ್ಕಿದರೆ ಒಂದು ಅವಾರ್ಡ್ ಕೂಡ ಸಿಕ್ಕಿದ್ರೂ ಸಿಕ್ಕುವಂತಹ ಯೋಗ ಇದೆ. ಇದರ ಜೊತೆಗೆ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿ ಯಾವುದಾದರೂ ಬಂದಿರಲಿಲ್ಲ ಅಂದರೆ ಈ ವಾರದಲ್ಲಿ ನೀವು ಪಡ್ಕೊಳ್ಳುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅಥವಾ ಸ್ಥಿರಾಸ್ತಿಯನ್ನು ನೀವೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸಕಾಲವಾಗಿದೆ. ಸ್ಥಿರಾಸ್ತಿಯನ್ನು ಮಾಡೋದಕ್ಕೆ ನೀವು ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸ್ಕೊಳ್ಬಹುದಾಗಿದೆ. ಆ ರೀತಿ ಆ ನಿಟ್ಟಿನಲ್ಲಿ ನಿಮಗೆ ಲಾಭದಾಯಕವಾಗಿಯೇ ಯಾವುದಾದರೂ ನಿವೇಶನ ಇರಬಹುದು, ಮನೆ ಇರಬಹುದು, ಕೊಂಡುಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಕೃಷಿಕರು ಯಾರಾದರೂ ಈ ರಾಶಿಯವರಿದ್ದಾಗ ಅವರಿಗೆ ಕೂಡ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ನಿಮ್ಮ ಯಾವ ಒಂದು ಬೆಳೆಯನ್ನು ಬೆಳೆದಿರ್ತೀರಾ ಅದಕ್ಕೆ ಹೆಚ್ಚಿನ ಬೆಲೆ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗಿದೆ. ಮತ್ತು ಯಾರಾದರೂ ಕೂಡ ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೂ ಕೂಡ ಉತ್ತಮವಾದಂತಹ ಒಂದು MNC ಕಂಪನಿಗಳಲ್ಲಿರಬಹುದು, ದೊಡ್ಡ ಮಟ್ಟದ ಕಂಪನಿಗಳಲ್ಲಿ ಉದ್ಯೋಗ ಸಿಕ್ಕುವಂತಹ ಎಲ್ಲ ಅವಕಾಶಗಳು ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಕುಂಭರಾಶಿಯವರಿಗೆ ಕಾಲ ಚೆನ್ನಾಗಿದೆ. ಚೆನ್ನಾಗಿರುವಾಗ ಸದುಪಯೋಗ ಮಾಡಿಕೊಳ್ಳಿ, ಹೆಚ್ಚಿನ ಎಲ್ಲ ವ್ಯವಹಾರವನ್ನು ಕೂಡ ಪೂರೈಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ. ಮೀನರಾಶಿಯವರಿಗೆ ಅವರ ಮಕ್ಕಳ ಕಡೆಯಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಇದು ಒಂದು ಸ್ವಲ್ಪ ಅವರಿಗೆ ಹೆಚ್ಚಿನ ಸಮಸ್ಯೆಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಅಂದರೆ ಬೆಳೆದ ಮಕ್ಕಳಿದ್ದರೆ ಅವರಿಂದ ಇವರಿಗೆ ಏನಾದರೂ ಕೂಡ ನಿರಾಶೆ ಆಗುವಂತಹ ಏನಾದರೂ ಮನೆಯಲ್ಲಿ ಘಟನೆಗಳು ನಡೆಯುವಂಥದ್ದು,
ಅಥವಾ ಅವರು ಇವರು ಹೇಳಿದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಬರುವಂತಹ ಲಕ್ಷಣ ಇದೆ. ಆದರೆ ಇವರಿಗೆ ಆದಾಯದಲ್ಲಿ ಈ ವಾರದಲ್ಲಿ ಚೆನ್ನಾಗಿದೆ, ಹೆಚ್ಚಳವಾಗಿದೆ, ವ್ಯಾಪಾರವೆಲ್ಲವೂ ಚೆನ್ನಾಗಿ ಆಗುವಂತೆ ಇರತಕ್ಕಂಥದ್ದು. ಉದ್ಯೋಗದಲ್ಲಿರೋರಿಗೆ ಕೂಡ ಈ ವಾರದಲ್ಲಿ ಉತ್ತಮ ಫಲವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಅದರಲ್ಲಿ ಕೂಡ ಈ ಉಪನ್ಯಾಸವನ್ನು ಮಾಡ್ತಕ್ಕಂಥವ್ರು ಅಥವಾ ಉಪಾಧ್ಯಾಯರಿರಬಹುದು, ಇಂಥವರಿಗೆ ಬಹಳ ವಿಶೇಷವಾಗಿ ಗೌರವಗಳು ಮನ್ನಣೆಗಳು ಸಿಕ್ಕುವಂತಹ ಕಾಲವಾಗಿದೆ. ಅವರಿಗೆ ಹೆಚ್ಚಿನ ಒಂದು ಲಾಭ ಆಗುವಂತಹ ಅವಕಾಶಗಳು ಇರತಕ್ಕಂಥದ್ದಾಗಿದೆ. ಇನ್ನು ಮಹಿಳೆಯರಿಗೆ ಈ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಅಥವಾ ಅವರ ಪೀರಿಯಡ್ಸ್ ಸಮಸ್ಯೆಗಳು ಬರ್ತಕ್ಕಂಥದ್ದು, ಈ ರೀತಿ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಸರಿಯಾದ ಸಮಯದಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ತುಂಬ ಕ್ಷೇಮವಾಗತ್ತೆ. ಅದು ಹಾಗಾಗಿ ನಿಮಗೆ ಈ ವಾರದಲ್ಲಿ ಖರ್ಚುಗಳು ಜಾಸ್ತಿ ಇದೆ, ಆದಾಯವೂ ಇದೆ, ಆದರೆ ಖರ್ಚಿನ ಭಾಗ ಜಾಸ್ತಿಯಾಗಿ ಇರೋದರಿಂದ ನೀವು ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿಯಾಗಿ ಒಂದು ಯೋಜನೆಗಳನ್ನು ರೂಪಿಸಿಕೊಂಡ್ರೆ ತುಂಬ ಕ್ಷೇಮಕರವಾಗತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಈ 12 ರಾಶಿಗಳಲ್ಲಿ ಕೂಡ ತುಂಬ ತೊಂದರೆಯಾಗುವಂತಹ ಯಾವುದೇ ಘಟನೆಗಳು ಕೂಡ ಯಾವ ರಾಶಿಯವರೆಗೂ ಇಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರುತ್ತವೆ, ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಯಾರಿಗೆ ಉತ್ತಮವಾದ ಕಾಲ ಅಂತ ಹೇಳಿದ್ದೀವಿ ಅವರು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ, ಇಲ್ಲ ಅಂದರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಸಮಯ ಬಂದಾಗ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಅದರಿಂದ ನೀವು ಉತ್ತಮವಾದಂತಹ ಭವಿಷ್ಯವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.